ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡೇ ಮಾಡಿರ್ತಾನೆ. ಮಾಡ್ಲಿಲ್ಲ ಅಂದ್ರೆ ಬೆಂಗಳೂರು ಸಿಟಿನಲ್ಲಿ ಅವನ್ ದೇವರೇ. ಕಾನೂನನ್ನ ಯಾರು ಗೌರವಿಸಲು ಅವ್ರಿಗೆ ಭಯ ಇರಬೇಕು. ಕಾನೂನನ್ನ ಗೌರವಿಸ್ತಕ್ಕಂಥವ್ರಿಗೆ ಭಯ ಯಾಕಿರಬೇಕು? ಅವಶ್ಯಕತೆ ಇಲ್ಲ. ಬೆಂಗಳೂರು ಮೂಲ ಬೆಂಗಳೂರಿಗೆ ನೀವು ಬನಶಂಕರಿ ಕೂಡ ಔಟ್ಸ್ಕರ್ಟ್ಸ್ ಅಂದ್ರೆ ಅಂತ ಹೇಳಿದ್ರಿ. ಬನಶಂಕರಿ ದೇವಸ್ಥಾನ ಒಂದು ಬಿಟ್ಟರೆ ಇನ್ನೇನು ಮಧ್ಯದಲ್ಲಿ ಏನಿರಲಿಲ್ಲ. ಅಲ್ಲಿಂದ ಬಿಟ್ತು ಅಂದರೆ ಯಡಿಯೂರು ಸರ್ಕಲ್ಲೇ. ಅಲ್ಲಿ ಮರಳುಗಾಡಿಗೆ ಸರಿ ಸುಮಾರು 8 ಮರ್ಡರ್ ಆದವು. ಅಲ್ಲಿ ದಿವಾನ್ ಅಲಿ ಮರ್ಡರ್ ಆಗುವವರೆಗೂ ಅಲ್ಲಿ ನಿರಂತರವಾಗಿ ಮರ್ಡರ್ಗಳಾದವು. ಇಡೀ ಫ್ಯಾಮಿಲಿಲೇ ಮರ್ಡರ್ ಆಗೋಗ್ಬಿಡ್ತು ಅಲ್ಲಿ ಉಸುಲಾತಿಗೆ. ಇವರೇನು ಈಗ ಹುಟ್ಟಿದವರಲ್ಲ ಅವರು, ನನ್ನ ಮಕ್ಕಳು ಇವರೆಲ್ಲ ಆಗಿಂದನೇ ಹುಟ್ಟಿದವರು. ಇವರು ಇವರ ರಕ್ತ ಕುಡಿದು ಬದುಕುವಂಥ ಜನಾಂಗ. ಬೆಂಗಳೂರು ಅಂಡರ್ವರ್ಲ್ಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ನೇಹಿತರೆ, ನಿಮಗೆಲ್ಲ ಸ್ವಾಗತ. ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಈ ಸೀರೀಸ್ನಲ್ಲಿ ನಮಗೆ ಎಸ್ ಕೆ ಉಮೇಶ್ ಅವರು, ನಿವೃತ್ತ ಎಸ್ ಪಿ, ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಆದರೆ ಈಗ ಅಂದರೆ ಒಂದಷ್ಟು ಪ್ರಿಲಿಮಿನರಿ ಪೀಠಿಕೆ ರೂಪದಲ್ಲಿ ಒಂದಷ್ಟು ಸಂಚಿಕೆಗಳನ್ನ ನೋಡಿದ್ವಿ. ಈಗ ನೇರವಾಗಿ ಅಂಡರ್ವರ್ಲ್ಡ್ಗೆ ನಾವು ಎಂಟ್ರಿ ಕೊಡುವಂಥ ಸಮಯ ಬಂದಿದೆ. ಆದರೆ ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ನಮ್ಮ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಪೊಲೀಸಿಂಗ್ ಏನು ಬ್ರಿಟಿಷ್ ವ್ಯವಸ್ಥೆ ಇತ್ತು, ಅದಾದಮೇಲೆ 1947 ಆದಮೇಲೆ ನಮ್ಮ ವ್ಯವಸ್ಥೆ ಬಂತು. ಸೊ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಸರ್, ಬ್ರಿಟಿಷ್ ಪೊಲೀಸಿಂಗು ಮತ್ತು ನಮ್ಮ ಸ್ವದೇಶಿ ನಮ್ಮ ಇಂಡಿಯನ್ ಪೊಲೀಸಿಂಗು ಏನು ವ್ಯತ್ಯಾಸ ಸರ್? ನೋಡಿ, ಆವಾಗ ದಮನಕಾರಿ ಅನ್ನುವಂಥದ್ದು ಅವ್ರ ಹತ್ರ ಇತ್ತು. ಅಂದರೆ ಯಾರೇ ಅವ್ರ ವಿರುದ್ಧವಾಗಿ ಮಾತಾಡಿದರೆ, ಅವ್ರ ವಿರುದ್ಧವಾಗಿ ಸೊಲ್ಲೆತ್ತಿದ್ರೆ, ಅವ್ರ ವಿರುದ್ಧವಾಗಿ ಹೋರಾಟಕ್ಕೆ ನಿಂತವ್ರನ್ನ ದಮನ ಮಾಡ್ತಕ್ಕಂಥದ್ದಕ್ಕೆ ಪೊಲೀಸ್ ಬಳಸ್ತಾ ಇದ್ರು, ನೇರವಾಗಿ ಬಳಸ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ರು, ಅವರು ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೆ ಅವ್ರನ್ನ ಕೆಲವಷ್ಟು ಜನಗಳಿಗೆ ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಅವ್ರು ಕರ್ಕೊಂಡು ಹೋದಂಥ ಜನಗಳು ಎಲ್ಲೋಗ್ಬಿಟ್ರು ಅಂತಲೂ ಕೆಲವಷ್ಟು ಜನಕ್ಕೆ ಲೆಕ್ಕ ಇರ್ತಿರಲಿಲ್ಲ. ಅದಾದಮೇಲೆ ಅವರ ಶಿಕ್ಷೆಗಳೇ ಬೇರೆ ಥರವಾದಂಥವಿದ್ದು. ಆಮೇಲೆ ಅವರ ತುಂಬ ಏನಾದರೂ ಮಾಡಿದ್ದಾರೆ ಅಂದರೆ ಅವ್ರಿಗೆ ಪಾಶಿಗಳು ಕೊಡ್ತಕ್ಕಂಥದ್ದು, ಮತ್ತು ಅವರು ಜನಗಳೆದುರುಗಳೇ ಭಾಳ ಕ್ರೂರವಾದಂತಹ ಶಿಕ್ಷೆಗಳನ್ನ ಆ ಕಾಲದಲ್ಲಿ ಹೋಗುವಂಥದ್ದು. ಆಮೇಲೆ ಅದಕ್ಕಿಂತ ಜಾಸ್ತಿ ಊರುಗಳೆಲ್ಲ ಅವಮಾನ ಮಾಡ್ತಕ್ಕಂಥದ್ದು ಆ ಮನುಷ್ಯನ, ಅವನನ್ನು ಸಂಪೂರ್ಣವಾಗಿ ಅವನನ್ನು ಜಾಲಾಡ್ಬಿಡೋದು ಅವನ ಜೀವನನೇ ಹಳ್ಳಿನಲ್ಲಿ. ಆ ಊರಲ್ಲಿ ಎಳ್ಕೊ ಬಂದುಬಿಟ್ಟು ಕತ್ತನ ಪಟ್ಟಿ ಹಿಡ್ಕೊಂಡು ಒಬ್ಬ ಕಾನ್ಸ್ಟೇಬಲ್ಲು, ಅವನ ಕತೆ ಫಿನಿಷು. ಅವನು ಎಂಥ ಮೀಸೆ ಮಿಂಡಾಳಾಗಿ ತಿರುಕೊಂಡು ಹೋಗ್ತಾ ಇದ್ರು, ಅವನನ್ನು ಕ್ಯಾರೇ ಅನ್ನಲ್ರು ಊರಲ್ಲಿ. ಆ ಥರ ಒಂದು ದಮನೀಯ ಅವನ ದಮನ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಆವಾಗ ಭಾಳ ಇತ್ತು. ಯಾಕಿತ್ತು ಅದು ಅಂತಾಗ ಅವ್ರಿಗೆ ಇವರು ನಿರಂತರವಾಗಿ ಇವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾನೇ ಇದ್ರು ಜನ, ಮತ್ತು ಅದನ್ನು ದಮನ ಮಾಡ್ತಕ್ಕಂಥದ್ದು ಪೊಲೀಸವರು ನಮ್ಮನ್ನು ಬಳಸ್ಕೊಳ್ತಾನೆ ಇದ್ರು. ಅಧಿಕಾರಿ ವರ್ಗಗಳು ಅವರಾಗಿದ್ದರು, ವಧೆಗಳು ಕೊಡ್ತಕ್ಕಂಥವ್ರು ನಮ್ಮವರಾಗಿದ್ದರು, ವಧೆ ತಿನ್ನೋರು ನಮ್ಮವರೇ ಆಗಿದ್ದರು. ಅದನ್ನು ಯಾಕೆ ಅಂತಂದರೆ ಅದು ಕೆಲಸ ಮಾಡ್ತಕ್ಕಂಥದ್ದು ಸಿಸ್ಟಮ್ ಎಲ್ಲ ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ಆವಾಗ ಆ ಡ್ರೆಸ್ಗಳು ಅದು ನೋಡಿದ್ರೆ ನೀವು ಭಯ ಬೀಳ್ತಿದ್ರಿ. ಇಲ್ಲಿವರೆಗೂ ಸಾಕ್ಸ್ಗಳನ್ನ ಸುತ್ತಕೊಂಡಿರುವಂಥದ್ದು, ಚಡ್ಡಿ, ಆಮೇಲೆ ಆ ಪೇಟ, ಆಮೇಲೆ ಬಟನ್ಗಳು ಮೈ ಮೇಲಿರ್ತಕ್ಕಂಥವು, ಆಮೇಲೆ ಇದು ಆ ಬೆಲ್ಟು, ಗನ್ನು, ಅದೆಲ್ಲ ನೋಡಿದ್ರೆ ಒಬ್ಬ ಮನುಷ್ಯನ ಆಕೃತಿನ ನೋಡ್ತಾ ಇದ್ದಂಗೆ ಭಯ ಆಗ್ತಕ್ಕಂಥ ಒಂದು ಡ್ರೆಸ್ ಫಾರ್ಮೇಷನ್ ಅವರಲ್ಲಿತ್ತು. ಆ್ಯಕ್ಚುಲಿ ಬ್ರಿಟಿಷರ್ ಒಂದು ಸಿಸ್ಟಮ್ ಒಳಗಡೆ ಅದು ನೋಡ್ತಾ ಇದ್ದಾಗಲೇ ಅವನು ಪೊಲೀಸ್, ಒಂದು ಚಿಕ್ಕ ಹುಡುಗ ನೋಡಿದ್ರು ಪೊಲೀಸ್ ಅನ್ನಬೇಕು. ಇನ್ನು ಈಗ ಯಾರೋ ಆಟೋ ರಿಕ್ಷಾ ಡ್ರೈವರು ಇಲ್ಲ ಇನ್ಯಾರೋ ಫ್ಯಾಕ್ಟ್ರಿಯವರು ಅಂದ್ಬಿಡ್ತಾರೆ. ಏನು ಸ್ಟಾರ್ಯೋಗಿರು ಏನು ಕಾಣಿಸಿಲ್ಲ ಅಂದರೆ ಅವ್ರಿಗೂ ಏನು ವ್ಯತ್ಯಾಸ ಇರಲಿಲ್ಲ. ಸೆಕ್ಯೂರಿಟಿ ಅಂದ್ಬಿಡ್ತಾರೆ. ಆಗ ಹಂಗಿರಲಿಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಇಲ್ಲಿವರೆಗೂ. ಆಮೇಲೆ ಅವ್ನು ನಡ್ಕೊಂಡು ಹೋಗ್ತಾ ಇದ್ರೆ ಆ ಕೆಳಗಡೆಗೆ ಶೂಗಳಿಗೆ ಲಾಳ ಟರ್ರ ಶಬ್ದ ಟಕ್ಕ ಟಕ್ಕ ಅಂತ, ಅದ್ರ ಬೇರೆ ಥರನೇ ಒಂದು ಅವ್ರನ್ನ ಬಿಂಬಿಸಿ ಬಿಟ್ಬಿಟ್ಟಿದ್ರು. ಅದು ಹಾಗೇ ಇತ್ತು ಪೊಲೀಸಿಂಗು, ಅವಾಗ ಹೆದರ್ತಿದ್ರು. ಅದೇ ಸ್ವತಂತ್ರ ನಂತರ ನಮಗೆ ಬಂದಾದ್ಮೇಲೆ ಏನು ಮಾಡಿದ್ರು, ಈ ಪೊಲೀಸಿಂಗ್ಗೆ ನಮ್ಮ ಪೊಲೀಸಿಂಗ್ಗೆ ಡೆಮೊಕ್ರೆಟಿಕಲ್ ವೇನಲ್ಲಿ ಫಾರ್ಮೇಷನ್ ಆದಮೇಲೆ, ಕಾನೂನುಗಳು ಬದಲಾವಣೆಗಳಾದಮೇಲೆ, ನಮ್ಮ ಪೊಲೀಸ್ ಆ್ಯಕ್ಟ್ಗಳು ಉಟ್ಕೊಂಡಾದಮೇಲೆ ನಮ್ಮಲ್ಲಿ ಹಲವಾರು ಬದಲಾವಣೆಗಳಾಗೋಕೆ ಪ್ರಾರಂಭ ಅದು. ಅಂದರೆ ನಾವು ಹೇಗೆ ನಡ್ಕೋಬೇಕು ಸಮಾಜದ ಜೊತೆ, ನಾವು ಹೇಗೆ ಅವ್ರ ಜೊತೆ ಒಡನಾಟ ಇಟ್ಕೋಬೇಕು, ಮತ್ತು ಅವ್ರನ್ನ ನಮ್ಮ ಥರನೇ ನಾವು ಹೇಗೆ ಅವ್ರನ್ನ ನಡೆಸ್ಕೋಬೇಕು, ಮತ್ತು ಅನ್ನುವಂಥದ್ದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಲ್ಲ. ಇಟ್ ಈಸ್ ನಾಟ್ ಸೋ ಈಸಿ. ನಾವು ಅಂದ್ಕೊಬಿಡ್ಬೋದು ಏನಪ್ಪ ನಮಗೆಲ್ಲ ಡೆಮೊಕ್ರಸಿ ಬಂದ್ಬಿಡ್ತು ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಟ್ಟು ಅಂತ ಅನ್ನುವಂಥದ್ದು. ಹಂಗಾಗಲ್ಲ ಸಿಸ್ಟಮ್ ಒಳಗಡೆ, ಯಾಕೆಂದರೆ ಅದು ಹರ್ಕೊಂಡು ಬಂದಿರ್ತದೆ, ನೂರಾರು ವರ್ಷಗಳಿಂದ ಹರ್ಕೊಂಡು ಬಂದಿರ್ತದೆ ಆ ಭಯ. ಇದು ಎಲ್ಲ ಥರವಾದಂತೂ ಹರ್ಕೊಂಡು ಬಂದಿರುವಂಥದ್ದು. ಏಕಾಏಕಿ ನಾಳೆಯಿಂದ ನಮ್ಮ ಪೊಲೀಸ್ ಬಂದ್ಬಿಟ್ಟು ಅವರೆಲ್ಲ ಬಂದು ನಮಗೆ ಸೆಲ್ಯೂಟ್ ಹೊಡೆದ್ಬಿಟ್ಟು ಬಂದು ನಾ ಕರೆದ್ಬಿಟ್ಟು ಸಿಕ್ಕದ ಕಡೆ ಕಾಫಿ ಟೀ, ಹಂಗೆಲ್ಲ ಆಗಲ್ಲ. ಅದು ಆ ವಾತ
ಆಮೇಲೆ ಯಾವಾಗಲೂ ಅಷ್ಟೇ ನೋಡಿ, ನೀವು ಯಾವುದೇ ದೇಶದ ವ್ಯವಸ್ಥೆ ತಗೊಳ್ಳಿ, ನಾಟ್ ಓನ್ಲಿ ಇಂಡಿಯಾ, ಪ್ರಪಂಚದಲ್ಲಿ ಯಾವುದೇ ಒಂದು ಪೊಲೀಸಿಂಗ್ ಸಿಸ್ಟಮ್ ತಗೊಂಡ್ರೂ ಸಹ ನಿರಂತರವಾಗಿ ಪೊಲೀಸರು ವಿರುದ್ಧವಾಗಿ ಈ ಪಟ್ಟಭದ್ರ ಹಿತಾಶಕ್ತಿಗಳು, ಈ ಸೋಮಾರಿ ಸ್ವಾರ್ಥ ರಾಜಕೀಯ ಪೀಡಿತ ಪಕ್ಷಗಳಿದ್ದ ಕೆಲವಷ್ಟೆಲ್ಲ, ಅವ್ರ ಕೈಲಿ ಏನೂ ಆಗಲ್ಲ, ಬೆಳಗ್ಗೆ ಎದ್ದ ಅಂದರೆ ಬೈಕೊಂಡು ಕೂತಿರುವಂಥದ್ದೇ, ಇನ್ನೇನು ಏನು ಆ ಥರದವರು. ಆಮೇಲೆ ವೇಸ್ಟ್ ಬಾಡಿ ಅಂತ ಕರಿತೀವಿ, ಅಂದರೆ ಅವ್ರು ಏನಕ್ಕೂ ಸಮಾಜಕ್ಕೆ ಏನೂ ಇಲ್ಲ, ಬಟ್ ಶಬ್ದ ಮಾಡ್ತಾ ಇರ್ತಾರೆ ಡಣ ಅಂತ, ಅದು ಉಪಯೋಗನೇ ಇಲ್ಲ. ಬೆಳಗ್ಗೆಯಿಂದ ಅವ್ರದೇ ಶಬ್ದ ಜಾಸ್ತಿ ಆಯ್ತದೆ ಅಂತ ಅವ್ರುಗಳು. ಹೀಗೆ ಹಲವಾರು ಇವರು ಸಮಾಜದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾರೆ, ಅವ್ರ ಮಧ್ಯೆ ಪೊಲೀಸನು ಸಹ ಅವರು ಅದನ್ನೆಲ್ಲನೂ ಬಗೆಹರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾ ಇರ್ತದೆ. ಪೊಲೀಸ್ ಅವನ ಹತ್ರ ಯಾವಾಗ ಅವನ ಹತ್ರ ಒಂದು ದಂಡ ಬೇಡಿ, ಒಂದು ಲಾಕಪ್ಪು, ಒಂದು ಜೈಲು ಅನ್ನುವಂಥದ್ದು ಈ ಮನುಷ್ಯನ ಹತ್ರ ಇದೆ ಅಂತ ಅನ್ನುವಂಥ ಗೊತ್ತಾದ ತಕ್ಷಣ ಇನ್ನೊಬ್ಬ ಮನುಷ್ಯನಿಗೆ ಅವನು ನೋಡಿದಾಗ ಅಸೂಯೆ ಬರ್ತಕ್ಕಂಥದ್ದು ಬರಲೇಬೇಕು. ಒಂದು ವೇಳೆ ಅಸೂಯೆ ಬಂದಿಲ್ಲ ಅದು ಅಂತಂದರೆ ಅವು ಎಲ್ಲೋ ಮನುಷ್ಯನ ನ್ಯೂನತೆ ಇದೆ ಅಂತ ಅರ್ಥ. ಅಂದರೆ ಭಯ ನೀವು ಹೇಳ್ತಾರೆ, ಅಂದರೆ ಗೊತ್ತಪ್ಪ ಇವನು ಅಂದರೆ ಅವ್ನು ನಿಂತ್ಕೊಂಡಿರ್ತಾನೆ, ಏ ಬಾಲಿ ಬಾರ್ರಿ ಬನ್ನಿರಿ ಇಲ್ಲಿ, ಏನು ತೆಗೀರಿ ನೀವು, ಇದು ನಿಮ್ಮ ಡಿ ಎಲ್ ತೆಗೀರಿ, ನಿಮ್ಮ ಎಲ್ ಎಲ್ ತೆಗೀರಿ, ಅದು ತೆಗೀರಿ, ನಿಮ್ಮ ಇನ್ಸೂರೆನ್ಸ್ ತೆಗೀರಿ, ಏನು ಹೌದಿ, ಹಾಂ ಎಷ್ಟು ಎಡ ಕುಡಿದಿದ್ದೀರಿ, ಎಲ್ಲಿ ಕುಡಿದ್ರಿ, ಹೌದಿ. ಅವ್ನ ಮನಸ್ಸಿನಲ್ಲಿ ಆವಾಗಲೇ ಶುರುವಾಗ್ತದೆ, ಏನು ದೌರ್ಜನ್ಯಲ್ಲ ಅವನು, ಏನು ಇಷ್ಟ ಬಂದ ಮಾಡಿಬಿಡ್ಬೋದಾ ಇವರು ಹೆಂಗ್ ಅನ್ ಅಂದರೆ, ನೀವೇನೇ ಮಾತಾಡ್ಸಕ್ಕೆ ಹೋದ ಕ್ವಶನ್ ಮಾಡೋಕೆ ಹೋದ ತಕ್ಷಣವೇ ನಿಮ್ಗೆ ಅವ್ರ ಎಲ್ಲ ಗುಣಗಳು ವಿರುದ್ಧವಾಗಿ ಆಗ್ತವೆ. ನಾವು ನಾರ್ಮಲಾಗಿ ಇರೋಕೆ ಸಾಧ್ಯವೇ ಇಲ್ಲ, ಆರ್ಡಿನರಿ ಮನುಷ್ಯ ನಿಮ್ಮನ್ನು ಕರೆದುಬಿಟ್ಟು ಕೊಡ್ರಿ ಇಲ್ಲಿ ಡಿ ಎಲ್ಲ ಅಂದ ತಕ್ಷಣವೇ ಕೊಡಿ ಇಲ್ಲಿ ನಿಮ್ದು ಎಲ್ಲ ಸಾಮಾನು ಇರ್ತವೆ, ಏನು ಎಲ್ಲ ಪಕ್ಕ ಇಟ್ಟಿರ್ತೀರಿ, ಬಟ್ ನಿಮ್ಗೆ ಚೆಕ್ ಮಾಡಿದ್ರೆ ಮಿನಿಮಮ್ ಇಲ್ಲಿ 40-50 BP ಜಾಸ್ತಿ ಆಗಿರ್ತದೆ. ನೀವು ಕಂಟ್ರೋಲ್ ಮಾಡ್ಕೊಳೋಕೆ ಆಗೋದೇ ಇಲ್ಲ. ಇದು ಈಗಲೂ ಇರ್ತದೆ, ಇನ್ನು 100 ವರ್ಷ ಹೋದ್ಮೇಲೂ ಇರ್ತದೆ, ನಿರಂತರವಾಗಿರ್ತದೆ ಯಾವತ್ತೂ ಅಷ್ಟೇ. ಆಮೇಲೆ ಏನಪ್ಪ ನಾವು ನಾರ್ಮಲಾಗಿ ಹಂಗಾಗಲ್ಲ, ಅದು ಎಲ್ಲಿ ಈ ಥರದ್ದು ಇರ್ತದೋ, ಎಲ್ಲಿ ಈ ಥರ ದಂಡನೆ ಮಾಡ್ತಕ್ಕಂಥ ಒಂದು ಅಧಿಕಾರ ಒಬ್ಬ ಮನುಷ್ಯನ ಹತ್ರ ಇರ್ತದೋ, ಅವ್ರು ನೋಡಿದಾಗೆಲ್ಲ ಒಂದು ಹೊಟ್ಟೆ ಉರಿನೂ ಬರುತ್ತೆ, ಅದು ಗೌರವ ಬರ್ತದೆ ಅಂತ ನೀವು ಬರ್ತದೆ ನೋಡಿದ ತಕ್ಷಣ ಎನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಭಾಳ ಕಮ್ಮಿ. ಮಾತ್ರ ಗೌರವ ಎಲ್ಲಿ ಬರ್ಬೋದು ಅಂತಂದರೆ ಮಿಲಿಟ್ರಿಯವ್ರು ನೋಡಿದ್ರೆ ಗೌರವ ಬರ್ಬೋದು, ಯಾಕೆಂದರೆ ಅವ್ರು ನಿಮ್ಮನ್ನ ಹಿಡ್ಕೊಳ್ಳಲ್ರು, ಅವರೆಲ್ಲೋ ದೇಶ ರಕ್ಷಣೆ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಹೋಗಿ ಹೂವು ಕೊಡ್ತಾರೆ, ಅವ್ರಿಗೆ ಹೋಗಿ ಮಾತಾಡ್ತಾರೆ, ಅವ್ರಿಗೆ ಗೌರವ ಬರ್ತದೆ. ಆದರೆ ಪೊಲೀಸರು ನೋಡಿದ ತಕ್ಷಣವೇ ಗೌರವ ಕೊಡ್ಬೇಕಪ್ಪ, ತಾಳಪ್ಪ ಇವ್ರಿಗೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಗಲು ರಾತ್ರಿ ನಮ್ಮ ಕಾಯ್ತಾರೆ ಅಂತ ದೇವರಣೆ ಬರೋದಿಲ್ಲ. ನಮ್ಮ ಮಾನಸಿಕ ಪರ ಇದಕ್ಕೆ ನಾವು ಪ್ರಶ್ನೆ ಹಾಕೋಣ, ಅದು ಬರುತ್ತಾ ಅಂತ. ಯಾರಾದರೂ ನಮಗೆ ಬರುತ್ತೆ ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಏನೋ ನ್ಯೂನತೆ ಇದೆ ಅಂತ ಅರ್ಥ. ನನ್ನ ಲೆಕ್ಕ ಡೌಟು, ನಾನು ಯಾಕೆ ಅಂತಾರೆ ಆ ಥರದ್ದನ್ನ ನೋಡಿರೋದು ಭಾಳ ಅಪರೂಪದಲ್ಲಿ ಅಪರೂಪ. ನಾವು ತೀರಾ ಯಾರ ಜೊತೆನಾದರೂ ಪೊಲೀಸಿಂಗ್ ಆಗಿದ್ದುಕೊಂಡು ನಾವು ಅವ್ರ ಜೊತೆ ನಿರಂತರ ಒಡನಾಟದಲ್ಲಿ ಇದ್ದುಕೊಂಡು ನಮ್ಮ ಬಗ್ಗೆ ಎಲ್ಲ ತಿಳಿದು ಗೊತ್ತಾದ ತಕ್ಷಣ ಏನಾಗ್ತಾ ಆಗುವಂಥದ್ದು ಆದಾಗ ಏನಾಗುತ್ತೆ ಅಂದರೆ, ಹೌದು ಪೊಲೀಸವರು ನಮ್ಮ ಸಹಾಯ ಮಾಡ್ತಾರೆ, ಇವರು ಹೌದು ನಮ್ಮ ಫ್ರೆಂಡು ಈಗ ಅನ್ನುವಂಥವ್ರ ಹತ್ರನೇ ಕೆಲವು ಎಷ್ಟು ಜನ ಹತ್ರ ಇರೋಕ್ಕಾಗುತ್ತೆ, ಆ ಥರ ಭಾಳ ಕಮ್ಮಿ ಜನದ ಹತ್ರ ಇರೋಕ್ಕಾಗುತ್ತೆ. ಇಬ್ಬರಿಗೂ ಕೂಡ ಆ ಥರದ ಅವಕಾಶ ಸಿಗಲ್ಲ, ಅಲ್ಲ ಅಲ್ಲಿ ಇರೋಕ್ಕೂ ಆಗಲ್ಲ. ಒಂದು ಮೊದಲನೇದು ಆ ಒಂದು ಆ ಈ ಸೀನು ನಮಗೆ ಸಿಕ್ಕೋದು ಇಲ್ಲ, ಎರಡನೇದು ಅದ್ರ ಜೊತೆನಲ್ಲೇ ಇದ್ದಾಗ ಏನಾಗುತ್ತೆ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಕಷ್ಟ ಆಗ್ತದಾಗೆಲ್ಲ ಪರಿಸ್ಥಿತಿನಲ್ಲಿ ಆಗಲ್ಲ. ಆಗ ಆ ಕಾರಣಕ್ಕೆ ಏನಾಗುತ್ತೆ, ನಮ್ಮನ್ನು ಕಂಡ್ರೆ ಭಯ ಅಂತ ಅಲ್ಲ, ಸೈಕೋ ಫಿಯರ್. ಅದು ನೀವು ನಿಂತ್ಕೊಂಡಿರ್ತೀರಾ, ಅಲ್ಲಿಂದ ಗಾಡಿ ಬರ್ತಾ ಇರ್ತದೆ, ನೀ ಫಾರ್ ಯುವರ್ ಎಕ್ಸಾಮ್ ಅಲ್ಲಿ ಬರ್ತಾ ಇರ್ತದೆ, ನಾನು ಹಿಂಗೆ ನಿಂತ್ಕೊಂಡಿರ್ತೀನಿ, ನಿನ್ಗೆ ಗೊತ್ತಾಗ್ಬಿಡ್ತಾ ನನ್ನ ಎಣ್ಣೆಯಲ್ಲಿ ನಾನು ಇದು ಮಾಡಿದ್ದು ಸಿಗ್ನಲ್ಲು ಜಂಪ್ ಮಾಡಿರೋದು ನನಗೆ ಕಾಯ್ತಾವನು ಅವನು. ಪ್ರತಿಯೊಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡೇ ಮಾಡಿರ್ತಾನೆ. ಮಾಡಲಿಲ್ಲ ಅಂದರೆ ಬೆಂಗಳೂರು ಸಿಟಿನಲ್ಲಿ ಅವ್ನ ದೇವರೇ ದೇವರು ಇಲ್ಲ ಬಿಡಿ, ದೇವರುಗಳು ಒತ್ಕೋಬೇಕಾದ್ರು ಸಿಗ್ನಲ್ ಡಾಪ್ ಮಾಡಿಕೊಂಡೇ ಹೋಗ್ಬೇಕಾಗ್ತದೆ, ಅದು ಬೇರೆ ವಿಚಾರ, ಮಾಡಲೇಬೇಕು ಇಲ್ಲಿ. ಸೊ ಹಿಂಗಾಗಿ ಪೊಲೀಸರು ಕಂಡ್ರೆ ಭಯ ಪಡಲೇಬೇಕು ಅಂದರೆ ಹೌದು ಅದಕ್ಕೂ. ಆಮೇಲೆ ಅದು ಅಷ್ಟು ಇವತ್ತು ಹಿಡ್ಕೊಬಿಟ್ರೆ ಏನು ಮಾಡೋದು, ನಾನು ಅರ್ಜೆಂಟ್ ಹೋಗ್ತಾ ಇದ್ದೀನಲ್ಲ, ಮೀಟಿಂಗ್ ಬೇರೆ ಇದೆ 9:30, 9 ಆಗೋಯ್ತು, ಅರ್ಧ ಗಂಟೆಗೆ ತಲುಪ್ನ ಸಿಕ್ಕಾಕ, ಅದನ್ನೇನಾದ್ರು ಅಕಸ್ಮಾತ್ ಏನಾದರೂ ಯಾವಲ್ಲಿ ಜಂಪ್ಗಳೆಲ್ಲ ಸೇರಿಸ್ಬಿಟ್ಟು ಇವತ್ತು ತೆಗೆದುಬಿಟ್ಟು ಲಿಸ್ಟ್ ಹೆಂಗೆ ಶುದ್ಧ ಕೊಟ್ಬಿಡ್ತಾರೆ ನೋಡಿ, ಅಲ್ಲಿ ಜಂಪು ಇಲ್ಲಿ ಜಂಪು ಇಲ್ಲಿ ಜಂಪು ಇಲ್ಲಿ ಜಂಪ್ ಅಂತ ಗಾಡಿ ಸಿಕ್ಕಾಕೊಂಡ ತಕ್ಷಣವೇ ನೋಡ್ತಾ ಇರ್ತಾರೆ, ಒಂದು 25-30-40 ಕೇಸ್ ಆಗಿರ್ತವೇನಿ, ಆ ಗಾಡಿಗಳದ್ದು ನಂಬರ್ಗಳೆಲ್ಲರಿಗೂ ಹೋಗಿರ್ತದೆ, ಆ ಗಾಡಿನೇ ವಾಚ್ ಮಾಡಿ ಹಿಡಿದು ಬಿಡ್ತಾರೆ. ಅವು ಎಲ್ಲೋ ಎಷ್ಟು ದಿವಸದಿಂದನೋ ಸಿಗ್ನಲ್ ಜಂಪ್ ಆಗಿರ್ತವೆ, ಯಾಕೆಲ್ಲ ಆಟೋಮೆಟಿಕ್ ಆಗಿರ್ತಾವಲ್ಲ, ಈಗ ಕೂತ ತಕ್ಷಣವೇ ಕೊಡ್ತಾಗ ನೋಡಪ್ಪ ನಿಂದು 15,000-20,000 ಆಗೋದು ನಂಗೆ ಮೀಟಿಂಗೇ ಮರ್ತೋಗ್ತದೆ ಅವ್ರಿಗೆ, ಅಂದರೆ ಭಯ. ನಾವು ಎಲ್ಲೋ ಅಂದರೆ ತೀರಾ ಅವರು ಇದು ಮಾಡಿಬಿಟ್ಟವ್ರೆ, ದೇಶ ವಿರೋಧಿ ಕೆಲಸ ಮಾಡಿಬಿಟ್ಟವ್ರೆ ಅಂತ ಅಲ್ಲ, ಏನು ಮಾಡಿದ್ರೂ ನಾವು ವೈಲೇಟ್ ಮಾಡಿದ್ರೆ ನಮ್ಮ ಕಾನೂನುಗಳನ್ನ ಅದಕ್ಕೊಂದು ಭಯ ಅನ್ನುವಂಥದ್ದು ಇರ್ತದಲ್ಲ, ಅದ್ರ ಮಧ್ಯೆ ಈ ಥರದ್ದು ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಪೊಲೀಸ್ ಕಂಡ್ರೆ ಭಯ ಇರಬೇಕು. ಭಯ ಇರಬೇಕು ಅಂತ ಅಂದರೆ ಏನಂದ್ರೆ ಎದುರ್ಕೋಬೇಕು ಅಂತ ಅಲ್ಲ, ಯಾರಿಗಿರಬೇಕು, ಕಾನೂನನ್ನ ಯಾರು ಗೌರವಿಸಲ್ವೋ ಅವ್ರಿಗೆ ಭಯ ಇರಬೇಕು. ಕಾನೂನನ್ನ ಗೌರವಿಸ್ತಕ್ಕಂಥವ್ರಿಗೆ ಭಯ ಯಾಕಿರಬೇಕು, ಅವಶ್ಯಕತೆ ಇಲ್ಲ.
ಬೇಕಾಗಿಲ್ಲ ಅದು, ಅದನ್ನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋಬೇಕಾದಂಥದ್ದಿಲ್ಲ. ನಾವು ಸರಿ ಇದ್ದೀವಿ ಅಂತ ಅಂದಾಗ ಯಾವಾಗಲೂ ಸರಿನೇ, ತಪ್ಪಂತೂ ಯಾವತ್ತೂ ಸಾಧ್ಯ ಆಗಲ್ಲ. ನಾನು ಹೇಳ್ದಲ್ಲ ನನ್ನ ಇನ್ಸಿಡೆಂಟು ಹಿಂದೆದು, ಆ ಥರದ್ದು ಯಾವಾಗಾದರೂ ಆದರೂ ಆಗ್ಬೋದು. ನೀವಿಲ್ಲದೆ, ನೀವು ಆ ಜಾಗದಲ್ಲಿ ಇಲ್ಲದೆ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಆಗ್ಬಿಡ್ಬೋದು, ನೀವು ಅಲ್ಲಿ ಇಲ್ಲದೇ ನಿಮ್ಮ ಮೇಲೆ ಕರ್ಕೊಂಡೋಗಿ ಕೂರಿಸ್ಕೊಬಿಡ್ಬೋದು, ನಿಮ್ಮ ಮೇಲೆ ಯಾರೋ ಇನ್ನೊಬ್ಬ ಚಾಡಿ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಲಾಕಪ್ ಇಟ್ಕೊಬಿಡ್ಬೋದು. ಈ ಥರದವೆಲ್ಲ ನಡೀತಾ ಇರ್ತವೆ. ನಾವೀಗ ಪೊಲೀಸರುಗಳು ಹೆಂಗೆ ಸರ್ ಅವನು ಇದ್ದ ಸರ್, ಅವನಿರಲ್ಲ ಏನೋ ಕಾರಣದಿಂದ ಹೇಳ್ಬಿಡ್ತಾನೆ, ನಾವು ಒಂದು ಬಿಡೋಕ್ಕಾಗೋದಿಲ್ಲ, ಕರ್ಕೊಂಡೇ ಬರಬೇಕು. ಕರ್ಕೊಂಡು ಬಂದಾಗ ವಿಚಾರಣೆ ಕೇಳಿದಾಗ ತಕ್ಷಣವೇ ಸರಿಯಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ, ಅವನು ಅಂದ ಸಬ್ಸ್ಟ್ಯಾಂಟಿಯೇಟ್ ಮಾಡೋಕ್ಕಾಗೋದಿಲ್ಲ ನಾನು ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಆಗ ಇವೆಲ್ಲ ಇದ್ದ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಡಿಸೆಕ್ಟ್ ಮಾಡಬೇಕಲ್ಲ, ಇದು ಅದರಿಂದ ಅವ್ರನ್ನ ಇವನಿಲ್ಲ ಇದ್ದಾನೆ ಅದನ್ನು, ಅದು ಪೊಲೀಸರುಗಳಿಗೆ ಒಂದೊಂದು ಸಾರಿ ಕಷ್ಟದ ಪರಿಸ್ಥಿತಿ ಆಯ್ತದೆ. ಆ ಕಾರಣಕ್ಕೆ ಅದನ್ನು ಭಾಳ ಅತ್ಯಂತ ಭಾಳ ಸೂಕ್ಷ್ಮಾತೀತವಾಗಿ ನೋಡಿ ಅವ್ರನ್ನ ನಾವು ಆಚೆ ಹಾಕ್ಬೇಕು. ಅದ್ರಲ್ಲಿ ನಾವು ಎಡ್ಬಿಟ್ಟು ಅಂದ್ರೆ ಇರ್ಲಿ ಬೇಡ ಏನು ಹೇಳಿದನ್ ಬಿಡ್ರೆ ಅವನು ಇದ್ದಂತೆ, ನಥಿಂಗ್ ಡೂಯಿಂಗ್. ನನ್ನ ಆತ್ಮಸಾಕ್ಷಿಗೆ ವಿರೋಧವಾಗಿ ಎಂದೂ ಕೆಲಸ ಮಾಡಕ್ ಹೋಗ್ಬಾರ್ದು. ಸರಿ, ಇದು ನೀವು ಹೇಳಿದ್ದು ನಮ್ಮ ಫಂಡಮೆಂಟಲ್ ಒಂದು ಏನು ಲಾ ಬುಕ್ ಅಲ್ಲಿ ಬರುವಂತ ವಿಚಾರ. ನನ್ ನೀವು ಅಂದ್ರೆ 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ತೊಂದ್ರೆ ಇಲ್ಲ, ಒಬ್ಬ ಅಮಾಯಕನಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಒಂದು ಮಾತು ಬರುತ್ತಲ್ಲ ಸರ್. ಹೌದು. ಸೊ ಹಾಗೆ ನೀವು ಹೇಳಿದ್ದು ಅದೇ ಖಂಡಿತ ಯಾವತ್ತೂ ಆಗಲೇಬಾರ್ದದು. ಆಮೇಲೆ ನಮಗೆ ಗೊತ್ತಾಗ್ತದೆ, ಆದಾಗ ಅವಮಾನಗಳಾಗುವಂಥದ್ದು ಹೇಗೆ, ಒಬ್ಬ ಮನುಷ್ಯನಿಗೆ ಎಲ್ಲಾದನ್ನು ಸಹಿಸ್ಕೊಳ್ತಾನೆ ಮನುಷ್ಯ, ಅವಮಾನ ಸಹಿಸ್ಕೊಳ್ಳಲ್ಲ. ಅಂದರೆ ಎಲ್ಲ ಸಹಿಸ್ಕೊಳ್ತಾರ, ಎಲ್ಲ ಸಹಿಸ್ಕೊಳ್ಳಲ್ಲ. ಎಲ್ಲ ಸಹಿಸ್ಕೊಬಿಡ್ತಾರ, ಕೆಲವರು ಸಹಿಸ್ಕೊಬಿಡ್ತಾರೆ. ಬೇಡಪ್ಪ ಮಕ್ಕಳು ಕೆಟ್ಟ ನನ್ನ ಮಕ್ಕಳು ಸಾವಸ ಬೇಡ, ಯಾತಕ್ಕೆ ಬೇಕತ್ತಾಗ ಆಯಿತು ಬಂದದ್ದು ನಡೆದ ಪಪ್ಪ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೊಟ್ಟೋಗುವಂಥವ್ರು ಜನ ತುಂಬ ಜನ ಇರ್ತಾರೆ. ಕೆಲವು ಜನ ಸಹಿಸ್ಕೊಳ್ಳೋಲ್ಲ, ಅದು ಸಹಿಸ್ಕೋಬಾರ್ದು. ಯಾಕೆ ಸಹಿಸ್ಕೋಬೇಕು ವಾಪಸ್, ಯಾಕೆ ಕಾರಣ ಏನು? ಅದಕ್ಕೆ ಅದಕ್ಕೆ ಉತ್ತರ ಸಿಗೋವರೆಗೂ ಬಿಡಬಾರ್ದು, ಇಲ್ಲಾಂದರೆ ಅದು ನಿಮ್ಗೆ ಕೊರಿತಾನೆ ಇರ್ತದೆ. ಆಯಿತು ಈ ಥರ ಆಗೋಗ್ಬಿಡ್ತು, ಅದು ಆಗಬಾರ್ದಾಗಿತ್ತು, ತಪ್ಪಾಯ್ತದು, ಸಾರಿ ಅಂತ ಅಂದ್ಬಿಟ್ರೆ ಆ ಮನುಷ್ಯನಿಗೆ ಕರ್ಗೋಗ್ಬಿಡ್ತಾರೆ ಅವರು. ಓ ಗೊತ್ತಾಯ್ತಲ್ಲ ಬಿಡಿ ಅವ್ರಿಗೆ, ನಾನು ಮಾಡಿಲ್ಲ ಅಂತ ಅನ್ನೋದು ಗೊತ್ತಾಯ್ತಲ್ಲ, ಅಷ್ಟು ಸಾಕು ಅವ್ರಿಗೆ, ಇನ್ನೇನು ಬೇಕಾಗಿರೋದಿಲ್ಲ, ಬೇರೆ ಇನ್ನೇನೂ ಕೇಳಲ್ರ ಅವರು. ನಾನಿಲ್ಲ, ನಾನು ನೀನು ಇದ್ದೀನಿ ಅಂತ ವಾದ ಮಾಡ್ತಾ ಇದ್ದವ್ರು, ನೀನು ಇಲ್ಲ ಅಂತ ಅನ್ನುವಂಥದ್ದು ಅವ್ರು ಗೊತ್ತಾದಾಗ ಅವಾಗ ಅವ್ನು ಆತ್ಮತೃಪ್ತಿ ಮನಸ್ಸಿಗೆ ಸಮಾಧಾನ ಆಗುತ್ತಲ್ಲ. ಅದಕ್ಕೆ ಯಾರೂ ಕಾಂಪನ್ಸೇಟ್ ಮಾಡೋಕ್ಕಾಗೋದಿಲ್ಲ ಜಗತ್ತಲ್ಲಿ. ಆ ಕಾರಣಕ್ಕೆ ಪೊಲೀಸಿಂಗು ಅಷ್ಟೊಂದು ಜಾಸ್ತಿ ನಾವು ಎಮೋಷನ್ಗಳ ಜೊತೆ ಕೆಲಸ ಮಾಡುವಂಥದ್ದು ಪೊಲೀಸು. ನಾವು ವಿ ಆರ್ ಡೀಲಿಂಗ್ ವಿತ್ ಅನ್ ಎಮೋಷನ್ ಬೈ ಪೀಪಲ್, ಹೌದಲ್ವಾ? ನಾವೇನು ಯಾವುದೇ ಫೈಲ್ಗಳ ಜೊತೆ ಯಾರ ಜೊತೆನೆ, ಅದು ಬೇರೆ ವಿಚಾರ. ಅದು ಪ್ರತಿ ದಿವಸ ಬೆಳಗ್ಗೆ ಎದ್ದಂದ್ರೆ ನಮ್ಮ ಜೊತೆ ಎಮೋಷನ್ಗಳಿಗೆ ಏಟಾಗಿರೋರು, ಎಮೋಷನ್ಗಳಿಗೆ ತೊಂದರೆಯಾಗಿರೋರು, ಎಮೋಷನ್ ಎಲ್ಲ ಕಳ್ಕೊಬಿಟ್ಟಿರೋರು, ಸಿಕ್ಕಾಬಟ್ಟೆ ಎಮೋಷನ್ ಇರೋ ನಮ್ಮ ಹತ್ರ ಬರೋದು, ಅವನ್ನೆಲ್ಲ ಪ್ಯಾರಲೈಸ್ ಮಾಡಿ ಅದೆಲ್ಲ ಸರಿ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಟ್ಟು ನಾವಿದ್ದೀವಿ ಅಂತೇಳಿ ಸಮಾಧಾನ ಮಾಡುವಂಥ ನಮ್ಮದು ಮನೆಗೇ ನಾವು ಸ್ಟೇಷನ್ ಹೌಸ್ ಅಂದರೆ ದೊಡ್ಡ ಮನೆ ನಮ್ಮದು ಅಂತ ಕರೀದು. ಆ ಕಾರಣಕ್ಕೆ ಆ ಕೆಲಸ ಮಾಡಬೇಕು. ನಾವು ಬಿಟ್ಟ ತಕ್ಷಣನೇ ಕಂಪ್ಲೇಂಟ್ ತೊಗೊಂಡು ಹೋದ ತಕ್ಷಣ ಬಂದ್ರಲ್ಲಪ್ಪ ಯಾರೋ ಒಕ್ಕರಿಸ್ಕೊಂಡು ಪೀಡೆಗಳು, ಏನಾದರೂ ಮಾಡಿ ಹೊತ್ತಾಕ್ರೆ ಏನು ಬೇಡ ಎಫ್ ಐ ಆರ್ ಗಿಫ್ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿ ಇರಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾನವೀಯತೆಯಾಗಿ ಪೊಲೀಸ್ ಕೆಲಸ ಮಾಡ್ತಕ್ಕಂಥದ್ದನ್ನ ಖಂಡಿತವಾಗ್ಲೂ ಮಾಡಬೇಕಾಗ್ತದೆ. ಸರ್, ಈಗ ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಅಂತ ನಾವು ಏನು ಅಂದ್ಕೊಂಡು ಶುರು ಮಾಡಿದ್ವಿ, ಇದರಲ್ಲಿ ನೀವು ಪೊಲೀಸಿಂಗ್ ಒಂದು ದೃಷ್ಟಿಕೋನ ನೀವು ಹೇಳಿದ್ರಿ. ನೀವು ಒಬ್ಬ ಪೊಲೀಸ್ ಆಗಿನ ಮುಂಚೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಆಮೇಲೆ ಒಬ್ಬ ರೌಡಿ ಜೊತೆ ಎನ್ಕೌಂಟರ್, ಅಂದರೆ ಎನ್ಕೌಂಟರ್ ಅಂದರೆ ಅವನು ನಿಮ್ಮ ಮುಖಾಮುಖಿ ಆಗಿರೋದು ರೌಡಿ ಎಲಿಮೆಂಟ್ಗಳ ಜೊತೆಗೆ, ಆಮೇಲೆ ಯಾರೋ ಒಬ್ಬ ಚಿಕ್ಕಪುಟ್ಟ ಕಳ್ಳನ ಜೊತೆ ನಿಮ್ಮದು ಮುಖಾಮುಖಿ, ಆಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಪೊಲೀಸರಿಂದ ಅನ್ಯಾಯಕ್ಕೊಳಗಾಗಿರೋದು, ಅಂದರೆ ನಿಮ್ಮೇಲೆ ಫಾಲ್ಸ್ ಕೇಸ್ ಆಗುತ್ತೆ, ಆಮೇಲೆ ನಿಮ್ಮಲ್ಲಿ ಚಾರ್ಜ್ ಶೀಟ್ ಕೂಡ ಆಗುತ್ತೆ, ನಿಮಗೇನು ಶಿಕ್ಷೆ ಆಗಲ್ಲ, ಬಟ್ ಫಾಲ್ಸ್ ಕೇಸ್ ಅನ್ನೋದೇ ಒಂದು ಶಿಕ್ಷೆ, ಹೌದು ಅಲ್ವಾ? ಒಬ್ಬ ವ್ಯಕ್ತಿ ಮಾಡದೇ ಇರುವಾಗ ನನ್ನ ಮೇಲೆ ಯಾರೋ ಕೇಸ್ ಹಾಕಿದ್ರೆ ಅದೇ ಶಿಕ್ಷೆ, ಅದಕ್ಕಿಂತ ದೊಡ್ಡ ಅವಮಾನ. ಯಾರನ್ನೋ ಕರ್ಕೊಂಡೋಗ್ಬೇಕು, ಬೇಲ್ ಕೊಡಿಸ್ಬೇಕು, ನಾವು ನಿಂತ್ಕೋಬೇಕು, ಅದೇ ಭಾಳ ದಿವಸ ಉಳ್ಕೊಬಿಡುತ್ತೆ, ಭಾಳ ದಿವಸ ಉಳ್ಕೊಳ್ಳೋದು. ಸೊ ಇದೆಲ್ಲ ನಿಮಗೆ ಬಹುಶಃ ಪೊಲೀಸಿಂಗಲ್ಲಿ ಹೆಲ್ಪ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಖಂಡಿತ. ಸರ್, ಈಗ ನಾವು ವಾಪಸ್ ಅಂಡರ್ವರ್ಲ್ಡಿಗೆ ಬರೋದಾದರೆ, ಈಗ 75 ವರ್ಷ ನಮ್ಮ ಸ್ವಾತಂತ್ರ್ಯ ಬಂದು, ಸೊ ನೀವು 70ನೇ ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದು ನೀವು ಸರ್ವಿಸ್ ಶುರು ಮಾಡಿದ್ದು, ಬಟ್ ಅಂಡರ್ವರ್ಲ್ಡ್ನ ಮೊದಲ ಬೀಜ 60ನೇ ದಶಕದಲ್ಲಿ ಅಂತ ನಾನು ಸುಮ್ಮನೆ ಸ್ವಲ್ಪ ತಿಳ್ಕೊಂಡಿದ್ದೀನಿ, 60ನೇ ದಶಕದಲ್ಲಿ ಆರಂಭ ಆಯಿತು ಅಂಥೇಳಿ. ಸೊ ಹೇಗೆ ಶುರು ಆಯಿತು ಸರ್ ಮೊದಲ ಅಂಡರ್ವರ್ಲ್ಡ್ನ ಆ್ಯಕ್ಟಿವಿಟಿ? ಎಲ್ಲಿ ಹೇಗೆ ನಾವು ಗುರುತಿಸ್ಬೋದು, ಓ ದಿಸ್ ಇಸ್ ಫಸ್ಟ್ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟಿ, ಓ ದಿಸ್ ಇಸ್ ಫಸ್ಟ್ ಯುನೋ ಫಸ್ಟ್ ಟೈಮ್ ಇವನೇ ರೌಡಿ ಶೀಟ್ ಓಪನ್ ಆಗಿ ದಿವನ ಮೇಲೆ ಡಾನ್ ಅನ್ಸ್ಕೊಂಡು ದಿವನು ಅಂತ ಹೇಗೆ ನಾವು ಯಾರನ್ನ ಗುರುತಿಸ್ತೀರಿ? ನೋಡಿ, ನಾನು ನನ್ನ ಅಂಡರ್ವರ್ಲ್ಡ್ ಏನು ಇದೆಯಲ್ಲ ಪುಸ್ತಕ, ಇದು ಈ ಪುಸ್ತಕ ಬರೀಬೇಕಾದಾಗ, ಈ ಬೆಂಗಳೂರು ಅಂಡರ್ವರ್ಲ್ಡ್ ಪುಸ್ತಕ ನಾನೇನು ಬರೀಕ್ ಪ್ರಾರಂಭ ಮಾಡಿದ್ನಲ್ಲ, ಈ ಪುಸ್ತಕ ಬರೀಕ್ ಶುರುವಾದಾಗ ನಾನು ಇದರಲ್ಲಿ ಕೆಲವಷ್ಟೆಲ್ಲೂ ಇದು ನಿಮ್ಮ ಪ್ರಶ್ನೆಗೆ ಏನಾದರೂ ಮಾಡಿ ಉತ್ತರ ತೆಗಿಲೇಬೇಕಂತ ಭಾಳ ಹುಡುಕಾಡಿದೆ ನಾನು. ಅಂದರೆ
ಪ್ರೀ ಇಂಡಿಪೆಂಡೆನ್ಸಲ್ಲಿ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಎಷ್ಟು ಏರಿಯಾಗಳಿತ್ತು, ಏನೇನೆಲ್ಲ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ನಡೀತಾ ಇತ್ತು, ಆಮೇಲೆ ಯಾವ್ಯಾವ ಭಾಗಗಳಲ್ಲಿ ಒಳಗಡೆ ಇನ್ಸೈಡ್ ಅಂದರೆ ಇನ್ನೂ ಬೆಂಗಳೂರು ನಗರಗಳಲ್ಲಿ ಎಲ್ಲೆಲ್ಲಿ ಕೆರೆಗಳಲ್ಲಿ ವ್ಯವಸಾಯಗಳು ಮಾಡ್ತಿದ್ರು. ಓಕೆ, ಅಂದರೆ ಒಳಗಡೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳ ಮಧ್ಯದಲ್ಲೇ ವ್ಯವಸಾಯಗಳು ನಡೀತಾ ಇತ್ತಿಲ್ಲ, ಸುಮಾರು ಕೆರೆಗಳ ಕೆಳಗಡೆ ಏರಿ ಕೆಳಗಡೆ ಎಲ್ಲ ಭತ್ತ ಇವೆಲ್ಲ ನಡೀತಾ ಆಗುವಂಥದ್ದಿತ್ತು. ಆಮೇಲೆ ಅದಾದಮೇಲೆ ಬೆಂಗಳೂರು ನಗರೀಕರಣ ಆಗ್ತಾ ಬೆಳೀತಾ 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 ಯಾವಾಗ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರುವಾಯಿತು ಬೆಂಗಳೂರು ನಗರದಲ್ಲಿ, ಎಕ್ಸ್ಪ್ಯಾಂಡ್ ಆಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಪ್ರಾರಂಭ ಆಗೋಕ್ಕೆ ಯಾವಾಗ ಆಯಿತು, ಆರ್ಥಿಕ ಚಟುವಟಿಕೆಗಳು ಇದು ಯಾವಾಗ ಪ್ರಾರಂಭ ಆಗ್ತಾ ಇದ್ದಂಗೆ ಅದ್ರ ಜೊತೆಯಲ್ಲೇ ರೌಡಿಸಮ್ಗಳು ಪ್ರಾರಂಭ ಆಗ್ತಕ್ಕಂಥದ್ದು ಸಾಮಾನ್ಯ ಎಲ್ಲ ಕಡೆನೂ. ಯಾಕೆಂದರೆ ಅದನ್ನು ಕಬಳಿಸ್ಕೊಳ್ಳೋಕ್ಕೆ, ಅದನ್ನ ಕಿತ್ಕೊಳ್ಳೋಕ್ಕೆ, ಮತ್ತು ಅದು ಜಾಸ್ತಿ ಹಣ ಬರ್ತಾ ಇರೋ ಕಡೆ ಸಾಮಾನ್ಯವಾಗಿ ಎಲ್ಲ ಈ ಥರದ ಒಂದು ಕ್ರಿಮಿಗಳು ಸೇರಿಕೊಳ್ಳುವಂಥ ಇಂಥ ಪಾತಕಿಗಳು ಉಟ್ಕೊಳ್ತಕ್ಕಂಥದ್ದು ಸಾಮಾನ್ಯ. ಇದು ಹಿಂದೆಯಿಂದನೂ ಸಹ ತಲತಲಾಂತರದಿಂದ ಆ ಕಾಲದಿಂದನೂ ಸಹ ಇದ್ದದ್ದೇ, ರಾಜರ ಕಾಲದಿಂದನೂ ಸಹ ರಾಜರ ಆಳ್ವಿಕೆಯಲ್ಲಿನಲ್ಲೂ ಇದೇ ಥರ ಇದ್ದು ಅದಾದಮೇಲೂ ಸಹ ಇದ್ದಾವೆ. ಎಲ್ಲಿ ಇರ್ತದೋ ಅಂಥ ಕಡೆ ಇಂಥ ದರೋಡೆಕೋರರು, ಆಮೇಲೆ ವ್ಯಭಿಚಾರಿಗಳು, ಆಮೇಲೆ ಈ ಥರ ಕೊಲ್ಲುವಂಥವ್ರು ಆ ಕಾಲದಿಂದನೂ ಇದ್ದಾರೆ. ಅದು ಟ್ರಾನ್ಸ್ಫಾರ್ಮೇಷನ್ ಅಷ್ಟೇ, ಒಂದೊಂದು ಸಮಯಕ್ಕೆ ಒಂದೊಂದು ಕಾಲಕ್ಕೆ ಆ ಬದಲಾವಣೆಗಳಾಗ್ತಾ ಆಗ್ತಾ ಅವು ಇವರೂ ಬದಲಾವಣೆಗಳು ಮಾಡಿಕೊಂಡು ಬದುಕು ದಾರಿಗಳನ್ನ ಹುಡ್ಕೊಂಡು ಅದ್ರ ಮಧ್ಯೆ ಇವರು ಜೀವ ಮಾಡ್ಕೊಳ್ಕೋವಂಥ ಸಮಯದಲ್ಲಿ ಅನಾವಶ್ಯಕವಾಗಿ ಒಳಗಡೆಗೆ ಸಿಗಾಕೊಂಡು ರೌಡಿಗಳಾಗ್ತಕ್ಕಂಥದ್ದು ಕೆಲವಷ್ಟು ಕಮ್ಮಿ ವರ್ಗ ಇದ್ದರೆ, ಇನ್ನು ಕೆಲವಷ್ಟು ಜನ ಎಲ್ಲ ಬದುಕುವಂಥ ದಾವಂತಿಯಲ್ಲಿ ಒಳಗಡೆ ಹೋಗ್ಬಿಟ್ಟು ಏನಾದರೂ ಮಾಡಿ ಜೀವನ ಸಂಪಾದನೆ ಮಾಡಿಬಿಡ್ಬೇಕು, ನಾನು ಯಾರ್ದಾರು ತಲೆ ಹೊಡೆದು ಸಂಪಾದನೆ ಮಾಡಬೇಕು ಅನ್ನುವಂಥವ್ರು ಜೊತೆನಲ್ಲಿ ಸೇರಿಕೊಂಡವರು ಆ ಅಪರಾಧಗಳ ಕೃತಿಗೆ ಸಿಗಾಕೊಂಡವ್ರಂಥವ್ರದ್ದೇ ನನ್ನ ಲೆಕ್ಕದಲ್ಲಿ ಸಾಮಾನ್ಯವಾಗಿ ನಾನು ಏನು ನನ್ನ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು ತುಂಬ ಹಿಂದೆ ಏನು ಬರೆದಿಲ್ಲ. ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂತ ಅಂದರೆ ಯಾವುದಾಗಿತ್ತಾಗ, ಸಾಮಾನ್ಯವಾಗಿ ಬನಶಂಕರಿಡು ಬೆಂಗಳೂರು ಔಟ್ಸ್ಕರ್ಟ್ಸೇ. ಓ, ಬನಶಂಕರಿ ಬೆಂಗಳೂರು ಬೆಂಗಳೂರು ಏನು ನಮ್ಮ ಬನಶಂಕರಿ ದೇವಸ್ಥಾನ ಇದೆಯಲ್ಲ ಅದು ಭಾಳ ಪುಟ್ಟ ದೇವಸ್ಥಾನ. ಅದ್ರ ಎದುರುಗಡೆ ಬಂದರೆ ಕನಕಪುರ ಮತ್ತು ಆ ಭಾಗದಿಂದ ನಮ್ಮ ಇಲ್ಲಿ ಹತ್ರ ಜಾಸ್ತಿ ಕಾಡು ಯಾವುದು ಅಂದರೆ ನಮ್ಮ ಭಾಗನೇ. ಇಲ್ಲಿ ಯಾವುದೂ ಕಾಡಿರಲಿಲ್ಲ ಕನಕಪುರ ಕಡೆ, ನಮ್ಮ ಕಡೆಯಿಂದನೇ ಕಾಡು. ನಮ್ಮ ಕಡೆಯಿಂದನೇ ಈ ಭಾಗಕ್ಕೆ ಬೆಂಗಳೂರು ನಗರಕ್ಕೆ ಅತ್ಯಂತ ಹೆಚ್ಚಿಗೆ ಸೌದೆಗಳು ಬರ್ತಾ ಇದ್ದದ್ದು, ತುಂಬಿಕೊಂಡು ಎತ್ತಿನ ಗಾಡೀಲಿ ಬರ್ತಾ ಇದ್ದದ್ದು ಎಲ್ಲ ನಮ್ಮ ಭಾಗದಿಂದನೇ. ಇನ್ನು ಎಲ್ಲಿಂದನೂ ಬರ್ತಾ ಇರಲಿಲ್ಲ, ತಮಿಳ್ನಾಡಿಂದ ಸ್ವಲ್ಪ ಬರ್ತಾ ಇತ್ತು, ಬಟ್ ನಮ್ಮದೇ ಕಾಡಿದ್ದರಿಂದ ಅತ್ಯಂತ ಹೆಚ್ಚಿಗೆ ಇಲ್ಲಿಗೆ ಬರ್ತಾ ಇತ್ತು. ಸರ್, ಬೆಂಗಳೂರು ಮೂಲ ಬೆಂಗಳೂರಿಗೆ ನೀವು ಬನಶಂಕರಿ ಕೂಡ ಔಟ್ಸ್ಕರ್ಟ್ಸ್ ಅಂದರೆ ಅಂತ ಹೇಳಿದ್ರಿ, ಸೊ ಹಳೆ ಬೆಂಗಳೂರು ಎಷ್ಟು ಏರಿಯಾ ಇತ್ತು ಸರ್ ಹಂಗಾರೆ? ನೋಡಿ, ಆವಾಗ ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂತಂದರೆ 60-70 ಆಲ್ಮೋಸ್ಟು. ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದರೆ ಬನಶಂಕರಿ ದೇವಸ್ಥಾನ ಒಂದು ಬಿಟ್ಟರೆ ಇನ್ನೇನು ಮಧ್ಯದಲ್ಲಿ ಏನಿರಲಿಲ್ಲ. ಅಲ್ಲಿಂದ ಬಿಡ್ತು ಅಂದರೆ ಯಡಿಯೂರು ಸರ್ಕಲ್ಲೇ, ಯಡಿಯೂರು ಸರ್ಕಲ್ ಏನು ಬರುತ್ತಲ್ಲ ಅಲ್ಲಿ ನಮ್ಮ ಯಡಿಯೂರು ಕೆರೆ ಬರುತ್ತಲ್ಲ, ಆ ಕೆರೆ ಆ್ಯಕ್ಚುಲಿ ಯಡಿಯೂರು ಕೆರೆ ಹತ್ರ ಅವರೆಲ್ಲ ಬಂದಾಗ ಅಲ್ಲೆಲ್ಲ ಖಾಲಿ ಜಾಗಗಳೆಲ್ಲ ಇದ್ವಲ್ಲ, ಏರಿ ಕೆಳಗಡೆ ಅಲ್ಲೆಲ್ಲ ಭತ್ತ ಎಲ್ಲ, ನಾವು ಬೆಂಗಳೂರು ಬಂದಾಗೆಲ್ಲ ಕೆಳಗಡೆ ಅಲ್ಲೆಲ್ಲ ಭತ್ತದ ಗದ್ದೆಗಳಿದ್ದು, ನಾವು ಓದಕ್ಕೆ ಬಂದಾಗಲೇನು ಆವಾಗಲೇ ಇದ್ದು ಎತ್ತಿನ ಗಾಡಿಗಳೆಲ್ಲ ಬಂದವಲ್ಲ ಅಲ್ಲೇ ಸ್ಟಾಕು ಹುಲ್ಲು ತಗೋಬರ್ತಿ. ಈಗಲೂ ಹುಲ್ಲು ಕ್ಷೇತ್ರಗಳೆಲ್ಲ ಅಲ್ಲೇ ಇದೆ ಯಡಿಯೂರಿನಲ್ಲಿ. ಹುಲ್ಲು ಹಸುಗಳಿಗೆ ಮತ್ತೆ ಕೆಲ ಹುಲ್ಲುಗಳೆಲ್ಲ ತಗೋಬರ್ತಿತ್ತಲ್ಲ ಯಡಿಯೂರು ಹುಲ್ ಛತ್ರ ಮತ್ತು ಸೌದೆ ಮಂಡಿ ಅಂದರೆ ಭಾಳ ಫೇಮಸ್ಸು. ಹೌದಾ? ಅಂದರೆ ಇಂಟೀರಿಯರ್ ಪಾರ್ಟ್ ಆಫ್ ಬೆಂಗಳೂರು, ಹೊರಗಡೆ ಅಷ್ಟೇ ಲಾಸ್ಟು. ಅಂದರೆ ರೋಡ್ ಪಕ್ಕ ಮಾತ್ರ ಅಕ್ಕಪಕ್ಕ ಅವೆಲ್ಲ ಬಂಡೆಗಳಿದ್ದು, ಅಂದರೆ ಜಲ್ಲಿ ಕಲ್ಲು ಹೊಡಿಯುವಂಥದ್ದು, ಕ್ರಷರ್ಗಳು ಹಾಕ್ಕೊಂಡಿದ್ರು. ಬನಶಂಕರಿ ಈಗೇನಿದೆಯಲ್ಲ ದೇವಸ್ಥಾನದ ಎದುರುಗಡೆ ಮತ್ತು ಬಸ್ ಸ್ಟ್ಯಾಂಡ್ ಎಲ್ಲ ಇದೆಯಲ್ಲ, ಭಾಳ ದೊಡ್ಡ ಬಂಡೆಗಳಿತ್ತು, ಅದನ್ನೆಲ್ಲ ಮುಚ್ಚಿದ್ರು, ನಾವೇ ನೋಡಿದ್ವಿ ಅದೆಲ್ಲ. ನಾವು ಹೋಗ್ತಾ ಬರ್ತಾನೆ ಈಗ ನೋಡ್ಬೇಕಾದಾಗ ಕೆಳಗಡೆಗೆಲ್ಲ ಬಿದ್ದು ಸತ್ತೋಗಿರೋರೆಲ್ಲ ನಾವು ಹಲವಾರು ಸಾರಿ ನೋಡಿದ್ದೀವಿ. ಇತ್ತೀಚೆಗೆ ಮುಚ್ಚಿದ್ರು ಅವು 86, 87, 88 ದೊಡ್ಡ ಬಂಡೆಗಳು ಭಯಂಕರ ಆಳ ಮಾಡಿಬಿಟ್ಟಿದ್ರು. ಜಲ್ಲಿ ಕಲ್ಲುಗಳು ಮತ್ತು ಕ್ರಷರ್ಗಳು ಅಲ್ಲೇ ಮತ್ತು ದಿಂಡುಗಳೆಲ್ಲ ಅಲ್ಲೇ ಹೊಡಿತಾ ಇದ್ರು. ತುಂಬ ದೊಡ್ಡ ಬಂಡೆಗಳವು, ಅದಕ್ಕೆ ಸರ್ಬಂಡೆ ಅಂತ ಇದೆ ನೋಡಿ, ಅದೆಲ್ಲ ಪೂರ್ತಿ ಬಂಡೆ ಜಾಗನೇ ಪೂರ್ತಿ ಅದೆಲ್ಲ. ಆ ಕಡೆ ಸ್ವಲ್ಪ, ಆಮೇಲೆ ಈ ಕಡೆ ಅಂತೂ ಏನೂ ಇರಲಿಲ್ಲ. ಈ ಪದ್ಮನಾಭ ನಗರಗಳು ಅವೆಲ್ಲ ಲೇಟೆಸ್ಟಾಗಿ ಆದವು, ಇವೆಲ್ಲ 70-75, 88 ನಿಧಾನಕ್ಕೆ ಅವೆಲ್ಲ ಪಸರ್ಸ್ಕೊಂಬಂದು ಮೈಸೂರು ಭಾಗ ಬರ್ತದೆ, ನಾಯಂಡಹಳ್ಳಿ ಕಡೆಗೆ ಬರ್ತದೆ ನೋಡಿ. ಅಲ್ಲಿ ಅಲ್ಲಿ ಆ್ಯಂಬ್ಲೆಟ್ಗಳಿದ್ದು ಸಣ್ಣ ಹಳ್ಳಿಗಳು, ಕತ್ರಗುಪ್ಪೆ ಒಂದು ಹಳ್ಳಿ ಇತ್ತು, ನಾಯಂಡಹಳ್ಳಿ ಅಂತ ಒಂದು ಹಳ್ಳಿ ಇತ್ತು, ಸುಬ್ರಹ್ಮಣ್ಯಪುರ ಉತ್ತರಳ್ಳಿ ಅದೊಂದು ಹಳ್ಳಿ ಇತ್ತು, ಅದ್ರ ಮಧ್ಯದೆಲ್ಲ ಹೊಲಗಳೇ ಅಲ್ಲೆಲ್ಲ. ಆಮೇಲೆ ಹನುಮಂತ ನಗರ ಆ ಭಾಗದಲ್ಲೆಲ್ಲ ಹಳ್ಳಿಗಳೇ, ಯಾವುದೂ ಸಹ ಇರಲಿಲ್ಲ. ಆ್ಯಕ್ಚುಲಿ 70 ಈಚೆ ಅವು ಯಾವೂ ಇರಲಿಲ್ಲ. ಬಸವನಗುಡಿನೇ ಲಾಸ್ಟ್ ಏರಿಯಾ. ಓಕೆ, ನೋಡಿ, ನಾನೊಂದು ಪೋಸ್ಟ್ ಮಾಡಿದ್ದೆ ನಾನು ಬೆಂಗಳೂರಿನಲ್ಲಿ 1961 ಅಂದರೆ ನಮ್ಮ ಜಯನಗರ ಸ್ಟಾರ್ಟಿಂಗಲ್ಲಿ ಫಸ್ಟ್ ಬ್ಲ್ಯಾಕು ಏನಿದ್ದೀರ, ಜಯನಗರ ಫಸ್ಟ್ ಬ್ಲ್ಯಾಕು CITB ಅವರು ಅವತ್ತೊಂದು ದಿವಸ ಇವರು ಬಂದು ಇಲ್ಲಿ ಅದನ್ನು ಓಪನ್ ಮಾಡ್ತಾರೆ, ಅಂದರೆ ಅದನ್ನು
ಲೇಔಟ್ನ ಇದು ಮಾಡಿಬಿಟ್ಟು ಹೋಗ್ತಾರೆ, ಇನಾಗ್ರೇಟ್ ಮಾಡಿಬಿಟ್ಟು ಹೋಗ್ತಾರೆ. ಅಂದರೆ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಆವಾಗ ಬೆಂಗಳೂರಿನಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 1962 ಹಾಕಿದ್ದಿದ್ದು. ಆದಾಗ ಅಶೋಕ ಪಿಲ್ಲರ್ ಬರುತ್ತೆ ನೋಡಿ, ಆ ಭಾಗ ಸೇರಿಸ್ಕೊಂಡು ಒಂದು ಒಂದು ಪಾಕೆಟು ಒಂದು ನನ್ನ ಲೆಕ್ಕದಲ್ಲಿ ಒಂದು 20 ಎಕರೆ ಇರಬೇಕು ಅಂತ ಕಾಣಿಸ್ ಫಸ್ಟು ಒಂದು ಲೇಔಟ್ ಆಗಿರ್ತಕ್ಕಂಥದ್ದು. ಈಗಲೂ ದಾಖಲಾತಿಗಳು ಯಾರ್ಯಾರು ಮಿನಿಸ್ಟ್ರುಗಳು ಬಂದಿದ್ದರು, ಯಾವತ್ತಾಯಿತು, ಎಷ್ಟು ಗಂಟೆಗೆ ಆಯಿತು, ಎಲ್ಲನೂ ನಾನು ಅವತ್ತು ಪೋಸ್ಟ್ ಮಾಡಿದೆ ನಾನು. ಅಂದರೆ 75 ವರ್ಷ ಆಯ್ತು ಇಲ್ಲಿಗೆ, ಎಕ್ಸಾಕ್ಟಾಗಿ 75 ಇಯರ್ಸ್ ಅಂತೇಳಿ ಅಂತ ಜಯನಗರ ಫಸ್ಟ್ ಬ್ಲಾಕ್ ಓಪನ್ ಆದದ್ದು ಅಂತ ಅಂತ ಆವಾಗ ಲೆಕ್ಕ ಹಾಕೊಳ್ಳಿ. ಆಗಲೇ 1962 ಜಯನಗರ ಆಗಿದೆ ಅಂದರೆ ಅದಾದಮೇಲೆ 15 ವರ್ಷ ಆಗಿದೆ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಅಲ್ಲಿನ ಕನಕನಪಾಳ್ಯ ಒಂದು ಬಿಟ್ಟರೆ ಅಲ್ಲಿ ತಾಯಪ್ಪನಹಳ್ಳಿ ಈ ಕಡೆ ಭಾಗದಲ್ಲಿ ಹಳ್ಳಿಗಳು ಎಲ್ಲ ಸಣ್ಣ ಸಣ್ಣ ಸಣ್ಣ. ಆಮೇಲೆ ಸಾರಕ್ಕಿ ತಾಯಪ್ಪಹಳ್ಳಿ ಅದೇ ಟಿ ಜಯನಗರ. ಹೌದೌದು, ಜನರು ಟಿ ಬ್ಲಾಕ್ ತಾಯಪ್ಪನಹಳ್ಳಿ ಜಯನಗರ ಅಂತ ಕರೀತಾರೆ, ಅದಕ್ಕೆ ಟಿ ಬ್ಲಾಕ್ ಅಂತ ಕರೀತಾರೆ ಅದಕ್ಕೆ. ಆಮೇಲೆ ಆ ಕಡೆ ಸೈಡು ಮಾರೇನಹಳ್ಳಿ, ಇವೆಲ್ಲ ಪಾಕೆಟ್ನಲ್ಲಿ ಇದ್ದಂಥ ಪ್ಯೂರ್ಲಿ ವ್ಯವಸಾಯ ಮಾಡಿದಂಥ ಜಾಗಗಳು ಅವೆಲ್ಲ 70-75 ನಿಧಾನಕ್ಕೆ ಪಸರಿಸ್ಕೊಂಡು ಬಂದು ಅವೆಲ್ಲ ಜಾಗಗಳು. ಆಗಿದ್ದಂಥ ಕಾಲದಲ್ಲಿ ಏನು ರೌಡಿಸಮ್ ಇಲ್ಲವ, ಅವಾಗೂ ರೌಡಿಸಮ್ ಎಲ್ಲ ಇತ್ತು. ಅಂದರೆ ಏನಾಗ್ತಾಯಿತ್ತು ಅಂತಂದರೆ ಇವರೆಲ್ಲ ಮಾರ್ಕೆಟಿಗೆ ಬರಬೇಕಾಗಿತ್ತು, ಇವ್ರು ಏನೇ ಎಲ್ಲ ತಗೊಂಡು ಇಲ್ಲ ಅಲ್ಲಿಗೆ ರಸಲ್ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು. ಹಣ್ಣುಗಳು ಮತ್ತು ಬೇರೆ ಬೇರೆ ಪೂರಾ ಏನೇನೆಲ್ಲ ಅವ್ರ ಉತ್ಪಾದನೆಗಳಿದ್ದಾವೋ ಎಲ್ಲ ತಗೊಂಡು ಎತ್ತಿನ ಗಾಡಿಯಿಂದಲೇ ಹೋಗ್ಬೇಕಾಯ್ತು, ಬೇರೆ ಏನೂ ಅವ್ರಿಗೆಲ್ಲ ಇರಲಿಲ್ಲ. ಎಲ್ಲ ತುಂಬಿಕೊಂಡು ಇಲ್ಲ ನಮ್ಮ ಸಿಟಿ ಮಾರ್ಕೆಟಿಗೆ ಬರಬೇಕಾಗಿತ್ತು. ಅಲ್ಲಿ ವಸೂಲಾತಿಗಳು ಸಿಕ್ಕಾಬಟ್ಟೆ ಮಾಡ್ತಿದ್ರಂತೆ. ಸೊ ದಟ್ ಈಸ್ ಅ ಫಸ್ಟ್ ಎಕ್ಸ್ಟಾರ್ಷನ್. ಹೌದು, ಎಕ್ಸ್ಟಾರ್ಷನ್ಗಳು, ಭಯ ಅವ್ರಿಗೆ ಅಲ್ಲಿ ಹೋಗ್ಬಿಡೋದು. ಅಲ್ಲಿ ಪಾಪ ಹಳ್ಳಿಯಿಂದ ಬಂದಿರ್ತಾರೆ. ಆಮೇಲೆ ಸೌದೆಗಳು, ಬೆಂಗಳೂರಿಗೆ ಸಿಕ್ಕಾಬಟ್ಟೆ ಸೌದೆ ಬೇಕಾಗಿತ್ತಾಗ. ನಿಮ್ಗೆ ಯಾವ ಕಡೆಯಿಂದನೂ ನಿಮ್ಗೆ ಯಾವ ಬೆಂಗಳೂರಿನಿಂದ ಬೇರೆ ಕಡೆಯಿಂದ ಯಾವುದೇ ಭಾಗದಿಂದ ಸೌದೆ ಬರೋಕ್ಕೆ ಅವಕಾಶ ಇಲ್ಲ. ಇನ್ನು ದೂರದಿಂದ ಬಂತು ಅಂದರೆ ಓವರ್ಹೆಡ್ ಚಾರ್ಜಸ್ ಜಾಸ್ತಿ ಆಗಿಬಿಡುತ್ತೆ ತುಂಬ. ನಿಮಗೆ ವೆಸ್ಟರ್ನ್ ಘಾಟ್ಸಿಂದ ತರೋಕ್ಕಾಗಲ್ಲ, ನಮ್ಮ ಕಾವೇರಿಯಿಂದನೇ ತರಬೇಕು. ಅದರಿಂದ ಏನಾಗೋಗಿತ್ತು, ಸಿಕ್ಕಾಬಟ್ಟೆ ಕಾವೇರಿ ನಮ್ಮ ಬೆಲ್ಟ್ ಇದೆಯಲ್ಲ, ಬಸವನ ಬೆಟ್ಟ ಮತ್ತು ಮುತ್ತತ್ತಿ ಮತ್ತು ಸಂಗಮ ಮೇಕೆದಾಟ್ ಬೆಲ್ಟ್ಗಳಿರಲ್ಲ, ಆವಾಗ ನಿಮ್ಗೆ ಇಷ್ಟ ತಪ್ಪದ ಮರನೇ ಇರಲಿಲ್ಲ. ನಾವು ನೋಡಿರಲಿಲ್ಲ. 1970s ಎಲ್ಲ ಒಂದು ಮರ ಕಡ್ದಾಕ್ಬಿಟ್ಟಿದ್ರು. ಓ, ಈ ಸೌದೆ ಸಲುವಾಗಿ. ಹೌದು, ಸೌದೆ ಸಲುವಾಗಿ. ನಾವು ಕಣ್ಣಾರೆ ನೋಡಿರೋದು, ಅದೇ ನಾನು ಉರಿದವರು ನನ್ನ ಪುಸ್ತಕ ಇದೆಯಲ್ಲ, ನಾನು ಪೂರ್ಣವಾಗಿ ಬರೆದಿದ್ದೀನಿ. ಹೆಂಗೆ ಕಾಡನ್ನ ವಾಪಸ್ ನಾವು ತಗೋತಾ ಇದ್ದೀವಿ, ಹೆಂಗೆ ಬರ್ತಾ ಇದೆ ಅದ್ರ ಜಾಗ, ಅದು ಹೆಂಗೆ ಇಟ್ಕೊಳ್ತಾ ಇದೆ. ನಾನೇ ಕಣ್ಣಾರೆ ನಾವೆಲ್ಲ ನೋಡಿರುವಂಥದ್ದು 1960 ಈಗಾಗಲೇ 2023 ಹೇಗೆ ಕಳ್ಕೊಂಡಿದ್ದು ವಾಪಸ್. ಹೌ ವಿ ಆರ್ ಗೈನಿಂಗ್ ಬ್ಯಾಕ್ ಅದನ್ನು, ಯಾಕದು ಗೈನ್ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಕಾರಣ ಕೊಟ್ಟಿದ್ದೀವಿ. ಅಲ್ಲಿಂದ ನಾವೆಲ್ಲ ವಲಸೆ ಇಲ್ಲಿಗೆ ಬಂದುಬಿಡ್ತಾ ಇದ್ದೀವಿ. ಅದಾದಮೇಲೆ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಯ್ತು, ಸೌದೆಯಿಂದ ಹೆಂಗಾಯಿತು, ಆಮೇಲೆ ಸಿಕ್ಕಾಬಟ್ಟೆ ಕಾಡುಗಳು ಭಾಳ ಬದಲಾವಣೆಗಳಾಯಿತು. ಆಮೇಲೆ ನೇಗಿಲುಗಳು, ಮರಗಳು ಕಡಿದು ಬಿಟ್ಟರು, ಸೌದೆಗಳು ಕಡಿದು ಬಿಟ್ಟರು. ಆಮೇಲೆ ಎಲ್ಲ ನಿಧಾನಕ್ಕೆ ಗ್ಯಾಸ್ ಆಕ್ರಮಿಸ್ಕೊಬಿಡ್ತು, ಈಗ ಒಂಚೂರು ಸೌದೆ ಯೂಸ್ ಮಾಡುವಂಥವ್ರಿಲ್ಲ. ಆಮೇಲೆ ವ್ಯವಸಾಯ ಮಾಡುವಂಥದ್ದು ಕಮ್ಮಿ ಆಗಿಬಿಟ್ರು. ಎಲ್ಲ ಜನಗಳು ಆಲ್ಮೋಸ್ಟ್ ಆಲ್ 80% ಆಫ್ ದ ಪೀಪಲ್ ಎಲ್ಲ ಬೆಂಗಳೂರು ಬರೋಕ್ಕೆ ಶುರುವಾದರು ವಲಸೆ. ಅಂದರೆ ಇನ್ ಆ್ಯಂಡ್ ಅರೌಂಡ್ ಬೆಂಗಳೂರು ಒಂದು 100 ಕಿಲೋಮೀಟ್ರ್ ಸುತ್ತದಲ್ಲಿರ್ತಕ್ಕಂಥವ್ರು ಕೆಲಸಗಳು ನೋಡಿಕೊಂಡು, ಕೆಲಸಗಳು ಬೇಕು ಅಂತೇಳಿ ಹರಿಸ್ಕೊಂಡು ಎಲ್ಲ ಈ ಕಡೆ ಬಂದರು. ಜಮೀನು ಬಿಟ್ಬಿಟ್ರು. ಆಮೇಲೆ ಜಮೀನಲ್ಲಿ ಆಟೋಮೆಟಿಕ್ಗಳ ಮರಗಳು ಬೆಳೆಯೋಕ್ಕೆ ಶುರುವಾದವು ಪೂರ್ತಿ. ಅದರಷ್ಟಕ್ಕೆ ಅದೇ ಮರಗಳು ಬೆಳ್ಕೊಂಡು ಬೆಳ್ಕೊಂಡು ಇವಾಗ ಏನಾಗಿದೆ ಅಂತಂದರೆ, ತುಂಬ ವರ್ಷಗಳ ಹಿಂದೆ ಇತ್ತು ಅಂದರೆ ನಾವು ನೋಡಿರಲಿಲ್ಲ, ನಾವು ನೋಡಿದಾಗೆಲ್ಲ ಖಾಲಿಯಾಗಿತ್ತು. ಅದಕ್ಕಿಂತ ಹಿಂದೆ ತುಂಬ ಇಲ್ಲೆಲ್ಲ ಇತ್ತಂತೆ ಒಂದು ಕಾಲದಲ್ಲಿ. ಕಾಡು ನಾವು ಕಾಡು ಕಡಿದು ಊರು ಮಾಡೋದು ಅಂತಿದ್ರಲ್ಲ ಹಂಗಾಗಿದ್ದೇವೆ ಈಗ. ಅಂದರೆ ದಟ್ ಈಸ್ ಗುಡ್, ಅದು ಆಗಿರೋದು ಒಳ್ಳೆಯದೇ. ಬಟ್ ನಗರೀಕರಣ ಆಗಿಬಿಡ್ತಲ್ಲ, ಇಲ್ಲಿ ಬೆಂಗಳೂರು ನಗರ ಅಂತದ್ದು ದೊಡ್ಡ ನಗರೀಕರಣ ಆಗಿಬಿಟ್ಟು ಇಲ್ಲೊಂದು ಸಮಸ್ಯೆಗಳು ಜಾಸ್ತಿ ಇದಾಯ್ತಲ್ಲ. ಇಲ್ಲಿಗೆ ಬಂದು ಸೇರ್ಕೊಂಡಾಗ ಮತ್ತೆ ಎಕ್ಸ್ಟ್ರಾಕ್ಷನ್ ಸ್ಟಾರ್ಟ್ ಆಯ್ತಲ್ಲ. ಆ ಕಡೆಗೆ ಮರಳು ಎತ್ಕೊಬರೋದು, ಬೇರೆ ಬೇರೆ ಥರವಾದಂಥದ್ದೆಲ್ಲನೂ, ಮರಳು ದಂಧ ಮಾಡುವಂಥದ್ದು, ಅದಕ್ಕೆ ರೌಡಿಸಮ್ ಹುಟ್ಟುವಂಥದ್ದು. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಇಲ್ಲೆಲ್ಲ ನಮ್ಮ ನೀವು ನೋಡಿದ್ದೀರಿ, ನಮ್ಮ ಯಾವುದು ಕುಮಾರಸ್ವಾಮಿ ಲೇಔಟ್ ಜಂಕ್ಷನ್ ನಿಂತ್ಕೊಳ್ಳುತ್ತೆ ನೋಡಿ, ಅಲ್ಲಿ ಮರಳು ಗಾಡಿಗೆ ಸರಿಸುಮಾರು 8 ಮರ್ಡರಾದವು ಅಲ್ಲಿ. ದಿವಾನ್ ಅಲಿ ಮರ್ಡ್ರಾಗೋವರೆಗೂ ಅಲ್ಲಿ ನಿರಂತರವಾಗಿ ಮರ್ಡ್ರ್ಗಳದು, ಇಡೀ ಫ್ಯಾಮಿಲಿಯಲ್ಲೇ ಮರ್ಡ್ರಾಗೋಗ್ಬಿಡ್ತು ಅಲ್ಲಿ ವಸೂಲಾತಿಗೆ. ಹಿಂಗೆ ಎಲ್ಲ ಭಾಗಗಳಲ್ಲೂ ಇತ್ತಾಗ ಮರಳಿಗೆ ಮಾಫಿಯಾಗಳು ನಡೀತಾ ಇತ್ತು, ಆಮೇಲೆ ಸೌದೆಗಳಿಗೆ ಮಾಫಿಯಾ ನಡೀತಾ ಇತ್ತು, ಹುಲ್ಲು ಹಸುಗಳಿಗೆ ಹುಲ್ಲು ಸಿಕ್ಕಾಬಿಟ್ಟು ಹಸು ಸಾಕ್ತಿದ್ರಲ್ಲ ಒಳಗಡೆ ಎಲ್ಲ ಬೆಂಗಳೂರು ಸಿಟಿನಲ್ಲಾಗ. ಈಗಂತೂ ಕಮ್ಮಿ, ಈಗ ಅದ್ರದ್ದು ಪಳಿಯುಳಿಕೆ ಹಂಗೆ ಅಲ್ಲಲ್ಲಲ್ಲೇ ಇದ್ದಾವೆ. ಸ್ವಲ್ಪ ಇಟ್ಕೊಂಡಿದ್ದಾರೆ ಈಗಲೂ ಅವ್ರ ವಂಶಸ್ತ್ರಗಳು. ಆ ಹುಲ್ಲಿಗೆ ಸಿಕ್ಕಾಬಟ್ಟೆ ಮಾಫಿಯಾಗಳು ನಡೀತಾ ಇತ್ತು. ರೇಷನ್ಗಳು ಅಲ್ಲಿಂದ ತಗೋಬರ್ತಿದ್ರಲ್ಲ ಹಳ್ಳಿಯಿಂದ ತುಂಬ್ಕೊಂಡು ಬಂದು ಎದುರಿಸಿ ಅದನ್ನು ವಸೂಲಾತಿಗಳು ನಡೀತಾ ಇತ್ತು. ಮಾರ್ಕೆಟಲ್ಲಿ ತರಕಾರಿಗಳದ್ರದ್ದು ದೊಡ್ಡ ಮಾಫಿಯಾಗಳು ನಡೀತಾ ಇತ್ತು. ಅದಾದಮೇಲೆ ಮೇಕೆಗಳು ಕುರಿಗಳು ಹೊಡ್ಕೊಬರ್ತಿದ್ರಲ್ಲ, ಆವಾಗ ಅಲ್ಲೇ ಎದುರಿಸ್ಬಿಟ್ಟು ಅವ್ರು ಒಂದು 10-20 ತೊಗೊಬಂದ್ರೆ 2-3 ಎತ್ಕೊಂಡು ಹೊಟ್ಟೋಗ್ಬಿಟ್ರಂತೆ, ಬಾಯ ಬಿಳಿಸಿ ಹೊಡೆದಾಗ ಎದುರ್ಕೊಬಿಟ್ರು ಪಾಪ ಹಳ್ಳಿಯಿಂದ ಬಂದವರು. ಆವಾಗಿಂದನೇ ಇವರೆಲ್ಲ ಉಟ್ಕೊಂಡಿದ್ದಾರೆ. ಇವರೇನು ಈಗ ಹುಟ್ಟಿದವರಲ್ಲ ಅವರು, ನನ್ನ ಮಕ್ಕಳು, ಇವರೆಲ್ಲ ಆಗಿಂದನೇ ಹುಟ್ಟಿದವ್ರು ಇವರು.
ಇವರು ರಕ್ತ ಕುಡಿದು ಬದುಕುವಂಥ ಜನಾಂಗ ಇವರೆಲ್ಲ ಭಾಳ ವರ್ಷಗಳಿಂದ ಇರುವಂಥವ್ರು. ಏನು ಏಕಾಏಕಿ ಇವತ್ತು ಉಟ್ಕೊಬಿಟ್ಟು ಬೆಂಗಳೂರು ಸಿಟಿನಲ್ಲಿ ಅಂಡರ್ ವರ್ಲ್ಡ್ಗಳು ಉಟ್ಕೊಬಿಡ್ತು ಅಂತ ಅನ್ನುವಂಥದ್ದಲ್ಲ. ಬಟ್ ರಿಯಲ್ಲಾಗೆ ನಾವು ಏನು ಬೆಂಗಳೂರಿನಲ್ಲಿ ಎಲ್ಲ ನೋಡುವಂಥದ್ದು, ಬೆಂಗಳೂರಿನಲ್ಲಿ ಹೌದಪ್ಪ ಈ ನಾವೊಂದು ಅಂಡರ್ ವರ್ಲ್ಡ್ ಕೇಳಿದ್ದೋ ಅಪ್ಪ ಅಂಡರ್ ವರ್ಲ್ಡ್ ಹಿಂಗಿತ್ತಪ್ಪ ಅಂತ ಅನ್ನುವಂಥದ್ದು 70s ನೋಡಿದ್ದೀವಿ ನಾವು. ಎಸ್ ಸರ್. ಸೊ 70s ಏನಾಯಿತು ಅನ್ನೋದನ್ನು ನಾವು ನೋಡೋಣ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಿ ಈ ಎಪಿಸೋಡ್ ಕೊನೆ ಮಾಡ್ತೀನಿ. ಎಲ್ಲೇ ಅಂಡರ್ ವರ್ಲ್ಡ್ ಶುರು ಆಗಬೇಕಾದ್ರೆ ಆರ್ಥಿಕ ಚಟುವಟಿಕೆಯೇ ಮೂಲ ಕಾರಣ. ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಮತ್ತು ಎಲ್ಲಿ ಆರ್ಥಿಕ ಚಟುವಟಿಕೆ ಶುರುವಾಗುತ್ತೆ. ಹಳ್ಳಿಗಳಲ್ಲಿ ಯಾಕೆ ಇರಲ್ಲ ಅಂದರೆ ಇಷ್ಟೊಂದು ಸೌದೆ ಬರಲ್ಲ, ಇಷ್ಟೊಂದು ಮರಳು ಬೇಕಾಗಿಲ್ಲ, ಇಷ್ಟೊಂದು ದನಗಳು ಬರಲ್ಲ, ಇಷ್ಟೊಂದು ಮೇಕೆಗಳು ಬರಲ್ಲ, ಏನೂ ಬರಲ್ಲ ಅಲ್ಲಿ. ಸೊ ಯಾವಾಗ ಇಷ್ಟು ಬರೋಕ್ಕೆ ಶುರು ಆಯಿತೋ ಅಲ್ಲೊಬ್ಬ ನಿಂತ್ಕೊಂಡು ಉಸಲು ಮಾಡೋಕ್ಕೆ ಶುರು ಮಾಡ್ದ. ಏ 100 ಮೇಕೆ ಇದೆಯಲ್ಲ, ಒಂದು ಕೊಟ್ಬಿಡು 2 ಕೊಟ್ಬಿಡು ಅಂತ. ಸೊ ಅಲ್ಲಿಂದ ಶುರುವಾಗಿದೆ, ಎಕ್ಸ್ಟಾರ್ಷನಿಂದ ಶುರುವಾಗಿರುವಂಥ. ಅದು ಲೆಕ್ಕ ಕೊಡಿ, ಸುಂಕದ ಕಟ್ಟೆ ಇದೆ ನೋಡಿ, ಅದೇ ಒಂದು ದೊಡ್ಡ ಸುಂಕದ ಕಟ್ಟೆಯಿಂದ. ಆವಾಗ ಭಾಳ ತಾವರೆಕೆರೆ ಸುಂಕದ ಕಟ್ಟೆಯಿಂದ ಬರಬೇಕಂಥದ್ರಲ್ಲಿ ಅಲ್ಲೊಂದು ಅಲ್ಲೇ ಒಂದು ದೊಡ್ಡ ಮಾಫಿಯಾನೇ ಇತ್ತು. ಅವ್ರು ಅಲ್ಲಿಂದ ಓಡಿಸಿ ಒಡೆದು 8 ಬಂದು ತಗೊಬಂದು ವೃಷಭಾವತಿ ಇತ್ತು ನೋಡಿಯಾಗ. ಅಲ್ಲೆಲ್ಲ ವೃಷಭಾವತಿ ಎಡ ಮತ್ತು ಬಲದಲ್ಲಿ ಸಿಕ್ಕಾಬಟ್ಟೆ ಆ ನೀರನ್ನ ಯೂಸ್ ಮಾಡಿಕೊಂಡು ವ್ಯವಸಾಯಗಳು ಮಾಡ್ತಾ ಇದ್ರಾಗ ತಂದು ಅಲ್ಲಿಗೆ ಹಾಕಿದ್ರಂತೆ. ಅಂದರೆ ಆ ಮಟ್ಟಿಗೆ ಉಸಲಾತಿ ನಡೀತಾ ಇತ್ತು ಅಲ್ಲಿ ಆ ಭಾಗದಲ್ಲಿ. ಅಂದರೆ ಮಾಗಡಿ ಆ ಕಡೆಯಿಂದ ಏನು ಬೆಂಗಳೂರು ನಗರಕ್ಕೆ ಪಾಪ ತೊಗೊಂಡು ಬರ್ತಿದ್ರಲ್ಲ ತರಕಾರಿ ಗಿರ್ಕಾರಿ ಬೇರೆ ಬೇರೆ ಸಾಮಾನುಗಳೆಲ್ಲ ತಂದಾಗ ಆ ಸುಂಕದ ಕಟ್ಟೆ ಅಲ್ಲಿತ್ತು ಅವ್ರದ್ದು. ಆ ಉಸಲಾತಿ ಸಿಕ್ಕಾಬಟ್ಟೆ ಉಸಲಾತಿ ಅಲ್ಲಿ ನಡೀತಿದ್ದಾಗ ಹಲವಾರು ಮರ್ಡರ್ಗಳು ನಡೆದಿದ್ದಾವೆ ಅಲ್ಲಿ. ಸೊ ಸುಂಕದ ಕಟ್ಟೆ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಸೆಂಟರ್. ಹೌದು, ಸುಂಕದ ಕಟ್ಟೆ ನಾವೀಗ ಬರೀ ಸುಂಕದ ಕಟ್ಟೆ ಅಂತೀವಿ, ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ಮುಂದಿನ ಭಾಗದಲ್ಲಿ 70s ನಿಜವಾದ ಅಂಡರ್ವರ್ಲ್ಡ್ ಹೇಗೆ ಶುರು ಆಯಿತು ಅನ್ನೋದನ್ನು ನಾವು ಉಮೇಶ್ ಸರಿಂದ ಕೇಳೋಣ ಅಂತ ಹೇಳ್ತಾ ಇವತ್ತೇನೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ಕೋರ್ ಸೆಕ್ಯೂರಿಟೀಸ್.